ಮೊದಲನೆಯ ಪ್ರಶ್ನೆ, ಬೆಲ್ಲ ಹಾಕಿ ಟೀ ಕುಡಿಯುವುದರಿಂದ ಯಾವ ಅನುಕೂಲವಾಗುತ್ತದೆ? ಎ ಬಿ ಪಿ ಕಡಿಮೆ, ಸಿ ಉಷ್ಣ ಕಡಿಮೆ, ಸಿ ರಕ್ತ ಶುದ್ಧಿಯಾಗುತ್ತದೆ, ಡಿ ಮಲಬದ್ಧತೆ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಲಬದ್ಧತೆ ಕಡಿಮೆ. ಎರಡನೆಯ ಪ್ರಶ್ನೆ, ಚರ್ಮದ ತುರಿಕೆ ಕಡಿಮೆ ಮಾಡಲು ಯಾವ ರಸವನ್ನು ಬಳಸಬೇಕು? ಎ ಈರುಳ್ಳಿ ರಸ, ಬಿ ಶುಂಠಿಯ ರಸ, ಸಿ ಬೆಳ್ಳುಳ್ಳಿಯ ರಸ, ಡಿ ಅರಿಶಿಣದ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳ್ಳುಳ್ಳಿಯ ರಸ. ಮೂರನೆಯ ಪ್ರಶ್ನೆ, ಮುಲ್ಲಂಗಿಯನ್ನು ತಿನ್ನುವುದರಿಂದ ಯಾವ ವ್ಯಾಧಿ ದೂರವಾಗುತ್ತದೆ? ಎ ಶೀತ ಮತ್ತು ಕೆಮ್ಮು, ಬಿ ಮೂಲವ್ಯಾಧಿ, ಸಿ ಕೀಲು ನೋವು, ಡಿ ತಲೆಯ ನೋವು. ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಮತ್ತು ಕೆಮ್ಮು. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ರಫ್ತು ಮಾಡುವ ರಾಜ್ಯ ಯಾವುದು? ಎ ಕೇರಳ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಐದನೆಯ ಪ್ರಶ್ನೆ, ಭಾರತದ ನೈಟಿಂಗೇಲ್ ಎಂದು ಯಾರನ್ನ ಕರೆಯುತ್ತಾರೆ? ಎ ನರ್ ಜಹಾನ್, ಬಿ ಸರೋಜಿನಿ ನಾಯ್ಡು, ಸಿ ಲತಾ ಮಂಗೇಶ್ಕರ್, ಡಿ ವಿಜಯಲಕ್ಷ್ಮಿ ಪಂಡಿತ್. ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು. ಆರನೆಯ ಪ್ರಶ್ನೆ, ಲೈಂಗಿಕತೆಗೆ ಯಾವ ಸೊಪ್ಪು ಒಳ್ಳೆಯದ್ದು? ಎ ಮೆಂತ್ಯ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ದಂಟಿನ ಸೊಪ್ಪು, ಡಿ ನುಗ್ಗೆಯ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಸೊಪ್ಪು. ಏಳನೆಯ ಪ್ರಶ್ನೆ, ಮೊಡವೆಗಳು ಬೇಗ ನಿವಾರಣೆ ಆಗಲು ಏನನ್ನ ಬಳಸಬೇಕು? ಎ ಅರಿಶಿನ, ಬಿ ಅಲೋವೆರಾ, ಸಿ ಕೊಬ್ಬರಿ ಎಣ್ಣೆ, ಡಿ ಸಾಬೂನು. ಸರಿಯಾದ ಉತ್ತರ ಆಪ್ಷನ್ ಬಿ ಅಲೋವೆರಾ. ಎಂಟನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳಲ್ಲಿ ವಿಷ ಕಂಡುಬರುತ್ತದೆ? ಎ ದ್ರಾಕ್ಷಿ, ಬಿ ಪಪಾಯ, ಸಿ ನಿಂಬೆಹಣ್ಣು, ಡಿ ಆಪಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಪಲ್. ಒಂಬತ್ತನೆಯ ಪ್ರಶ್ನೆ, ನಿದ್ದೆಯ ಸಮಸ್ಯೆ ದೂರವಾಗಲು ಏನನ್ನ ಸೇವಿಸಬೇಕು? ಎ ಬಾಳೆಹಣ್ಣು, ಬಿ ಒಣದ್ರಾಕ್ಷಿ, ಸಿ ಏಲಕ್ಕಿ, ಡಿ ಬಾದಾಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಒಣದ್ರಾಕ್ಷಿ. ಹತ್ತನೆಯ ಪ್ರಶ್ನೆ, ಚದುರಂಗ ಯಾವ ದೇಶದಲ್ಲಿ ಹುಟ್ಟಿತು? ಎ ಭಾರತ, ಬಿ ಅಮೇರಿಕ, ಸಿ ಜಪಾನ್, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ, ಶುಭ ಸಂಜೆ.